Guru Sakshat Param Brahma Tasmai Shri Gurave Namaha Shruti Smriti Puranam Alayam Karunalayam Namami Bhagavat Pada Shankaram Loka Shankaram Shankaram Shankaracharyam Keshavam Badarayanam Sutra Bhashyakritau Vande Bhagavantau Punah Punah Namami Gauda Padancha Shankaram Sri Sureshwaram Swaminam Satchidanandam Indram Tam Jnana Rupini. Oh, Narayan, Narayan, Narayan. Ah, now, E. Pragna Sushupti Pada Pragnanu Karanu Hegaktane, Embudu Prashnait. A Prashnavan which are Martai Divi. Madhyadali Yenino Vignagal Bandive. I think Nalan in the ಸ್ವಲ್ಪ ಈ ವಿಘ್ನಗಳನ್ನು ಕಡಿಮೆ ಮಾಡಬೇಕಂದ್ರೆ ಈಗ ಅದು ನಾನು ಹೇಳಬೇಕಾಗಿಲ್ಲ. ಏನೋ ಬೇರೆ ಕ್ಲಾಸ್ ಬಂದು ಅದು ಅಡ್ಡಿ ಮಾಡ್ತಾ ಇದೆ, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಈ ನಮ್ಮ ಕ್ಲಾಸ್ ರೆಗ್ಯುಲರ್ ಆಗುತ್ತದೆ. ಈಗ ಇವತ್ತು ಅದೇ ಅನ್ಕೊಳ್ತಾ ಇದ್ದೆ, ಇವತ್ತು ಅದು ಕ್ಯಾನ್ಸಲ್ ಮಾಡ್ತೀನಿ. ನಾಳೆನಿಂದ ನಮ್ಮದು ಪ್ರತಿ ದಿವಸ ಆಗಬಹುದು. ಅಸ್ಯ ಕಾರಣತ್ವಂ ಕೀದೃಶಮಿತಿ ತಾವತ್ ವಿವೇಚ ಈಶಾಮ. ಸುಷುಪ್ತಿ ಪಾದ ಪ್ರಾಜ್ಞ ಕಾರಣ ಎಂಬುದು ಹೇಗೆ ಎಂಬುದನ್ನು ವಿಚಾರ ಮಾಡೋಣ. ವಿವೇಚ ಇಷ್ಯಾಮ ಸ್ಮರಸಿ ಯಥಾಹಮವೋಚ. ನಾನು ಹೇಗೆ ನಾನು ಹಿಂದೆ ಏನು ಹೇಳಿದ್ದೀನೋ ಒಂದು ಸಲ ನೆನಪಿಸ್ಕೊ. ಏನೆಂದು ಹೇಳಿದ್ದೀನಿ? ಜಾಗ್ರತ್ ಪ್ರಪಂಚಸ್ಯ ಜಾಗ್ರತ ಅವಸ್ಥಾಯಾಂ ಲಬ್ಧ ಪ್ರತೀತಿತ್ವಂ. ಜಾಗ್ರತ್ ಪ್ರಪಂಚ ಜಾಗ್ರತ ಅವಸ್ಥೆಯಲ್ಲೇ ತೋರುತ್ತದೆ. ಜಾಗ್ರತ ಪ್ರಪಂಚ ಜಾಗ್ರತ ಅವಸ್ಥೆಯಲ್ಲೇ ತೋರುತ್ತದೆ ಅಂದರೆ ಅರ್ಥ ಜಾಗ್ರದವಸ್ಥ ಮೂಲಕವೇ ಜಾಗ್ರದವಸ್ಥ ಇರುವಾಗಲೇ ತೋರ್ತದೆ, ಜಾಗ್ರದವಸ್ಥಕ್ಕಿಂತ ಹೊರಗೆ ತೋರಲ್ಲ ಎಂದರ್ಥ. ಅದು ನೋಡಿ, ಜಾಗ್ರದವಸ್ಥಾಯಾಮ್ ಅಂದರೆ ಜಾಗ್ರದವಸ್ಥಾ ರೂಪವಾಗೇ ಅಂದರೆ ಅರ್ಥವೇನೆಂದರೆ ನಾವು ಜಾಗ್ರತ್ತಿನಲ್ಲಿರುವಾಗಲೇ. ಇದು ಪಾಯಿಂಟ್. ಇದು ಈ ಜಾಗ್ರದವಸ್ಥ ಎಂಬುದು ಒಂದು ಸ್ಪಷ್ಟತೆ ಇರಬೇಕು. ನಾನು ಜಾಗ್ರತ್ತಿನಲ್ಲಿರುವಾಗಲೇ ಅಂದರೆ ನಾನು ಜಾಗ್ರತ್ ಪ್ರಮಾತೃವಾಗಿ ಜಾಗ್ರದ ಅವಸ್ಥವನ್ನು ಅನುಭವಿಸುವಾಗ ಆ ನನ್ನಲ್ಲಿ ತೋರ್ತದೆ. ಅಂದರೆ ಪ್ರಮಾತೃವಾಗಿರಬೇಕಂದರೆ ಸಾಕ್ಷಿ ಆಗಿರಲೇಬೇಕು, ಯಾಕಂದರೆ ಸಾಕ್ಷಿಯಲ್ಲೇ ಪ್ರಮಾತೃತ್ವ. ಸಾಕ್ಷಿಯಲ್ಲಿ ಒಂದು ಭಾಗವನ್ನು ಪ್ರಮಾತೃತ್ವ ಹೇಳ್ತೀವಿ. ಅನಂತಾಕಾಶದಲ್ಲಿ ಘಟಾಕಾಶ ಎಂಬುದು ಒಂದು ಭಾಗ ಅಷ್ಟೇ, ಒಂದು ಕಲ್ಪಿತ ಭಾಗ, ಎ ಕಲ್ಪಿತ ಪೋರ್ಷನ್ ಇಷ್ಟು ಎಂಬುದಿಟ್ಟುಕೊಂಡಿದ್ದು. ಅದರಿಂದ ಒಟ್ಟು ಸಾಕ್ಷಿ ಚೈತನ್ಯ, ಒಟ್ಟು ವೈಶ್ವಾನರದಲ್ಲಿ ಒಂದು ಚೂರು ಅರಿವನ್ನು ಇಟ್ಕೊಂಡರೆ ಅದು ಪ್ರಮಾತೃ ಹೇಳ್ತೀವಿ. ಆ ಒಂದು ಚೂರು ಏನು ಅಂದರೆ ಪ್ರಮೇಯ ಸಂಬಂಧ. ಪ್ರಮೇಯ ಸಂ ಅರಿವಿಗೆ ಪ್ರಮೇಯ ಸಂಬಂಧವನ್ನಿಟ್ಟರೆ ಆ ಅರಿವು ಪ್ರಮೇಯ ಸಂಬಂಧ ಕಾರಣದಿಂದ ಪರಿಮಿತವಾಗುತ್ತದೆ. ಏಕೆ? ಒಂದಾನೊಂದು ಪ್ರಮೇಯವನ್ನು ತಿಳಿಯುವುದಕ್ಕೆ ಇಂದ್ರಿಯ ಮನಸ್ಸುಗಳು ಬೇಕಾಗ್ತದೆ. ಇಂದ್ರಿಯ ಮನಸ್ಸುಗಳೆಂಬ ಸಲೆಕರಣದಿಂದಲೇ ಪರಿಮಿತ ಪ್ರಮೇಯ ಗೊತ್ತಾಗ್ತದೆ. ಒಟ್ಟು ಎಚ್ಚರ ಅವಸ್ಥ ಅಲ್ಲ. ಒಟ್ಟು ಎಚ್ಚರ ಅವಸ್ಥ ನೋಡಲಿಕ್ಕೆ ಯಾವ ಇಂದ್ರಿಯಗಳು ಮನಸ್ಸುಗಳು ಬೇಕಾಗಿಲ್ಲ. ಒಟ್ಟವಸ್ಥೆಯನ್ನು ನೇರಾಗಿ ಸಾಕ್ಷ್ಯ ನೋಡಿಬಿಡುತ್ತದೆ. ಆದರೆ ಅವಸ್ಥೆ ಒಳಗಿನ ಒಂದೊಂದು ಪದಾರ್ಥಗಳು ನೋಡಬೇಕಾದರೆ, ಅವಸ್ಥೆ ಒಳಗಿನ ಪದಾರ್ಥಗಳು ದೇಶಕಾಲ ನೋಡಬೇಕಾದರೆ ನೋಡುವವನು ಅವಸ್ಥ ಮಟ್ಟಕ್ಕಿಳಿಯಬೇಕಾಗ್ತದೆ. ಅಂದರೆ ಅವಸ್ಥೆಯಲ್ಲಿರುವ ಇಂದ್ರಿಯ ಮನಸ್ಸುಗಳೆಂಬ ಸಲೆಕರಣಗಳನ್ನು ಬಳಸಬೇಕು. ಅಂದರೆ ಇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡಬೇಕು, ಇಂದ್ರಿಯ ಮನಸ್ಸುಗಳನ್ನು ಜ್ಞೇಯವನ್ನು ತಿಳಿಯುವುದಕ್ಕೆ ಬಳಸಬೇಕು. ಎರಡು ಅಂಶಗಳಾಗ್ತವೆ. ಇಂದ್ರಿಯ ಮನಸ್ಸುಗಳು ನಾನು, ಆ ಇಂದ್ರಿಯ ಮನಸ್ಸುಗಳ ಮೂಲಕ ವಿಷಯವನ್ನು ತಿಳ್ಕೊಳ್ತಾ ಇದ್ದೀನಿ. ಅಂದರೆ ಇಂದ್ರಿಯ ಮನಸ್ಸುಗಳ ಅಭಿಮಾನ ಎರಡು ಹಂತ ಇರುತ್ತದೆ, ಎರಡು ಬಗೆ. ಒಂದು ನಾನೆಂದು ಅಭಿಮಾನ ಪಡುವುದು, ಇನ್ನೊಂದು ಅವುಗಳನ್ನು ಬಳಸುತ್ತಾ ಇಂದ್ರಿಯ ಮನಸ್ಸುಗಳನ್ನು ಬಳಸಿ ವಿಷಯವನ್ನು ತಿಳಿಯುವುದು. ವಿಷಯಗಳನ್ನು ತಿಳಿಯಬೇಕಂದರೆ ಇಂದ್ರಿಯ ಮನಸ್ಸುಗಳನ್ನು ಬಳಸಬೇಕು, ಇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಬೇಕು. ಆವಾಗ ಅಂದರೆ ಇಂದ್ರಿಯ ಮನಸ್ಸುಗಳ ಸ್ಥಾನದಲ್ಲಿದ್ದುಕೊಂಡು ನಾನೇ ಇಂದ್ರಿಯ ಮನಸ್ಸುಗಳಿಂದ ಅಭಿಮಾನದಲ್ಲಿದ್ದು ಇದ್ದರೆ ಮಿಕ್ಕ ಪ್ರಪಂಚ ತನಗಿಂತ ಎರಡನೆಯದು ಎಂದಿರುತ್ತದೆ. ಆ ಪ್ರಪಂಚಕ್ಕೆ ನನಗೆ ಸಂಬಂಧ ಇರುತ್ತದೆ, ಆ ಪ್ರಪಂಚವನ್ನು ತಿಳಿಯುವುದು ಮುಂತಾದದ್ದು ಆಗುತ್ತದೆ.
ಅಪ್ಪ ಇಲ್ಲೇನು ಅಡ್ಡಿ ಆಗ್ತಾ ಇದೆ. ಆಸನ ಆಯ್ತು. ಎವ್ರಿಥಿಂಗ್ ಇಸ್ ಎ ಪ್ರಾಬ್ಲಮ್. ಸಾನ್ ಪಿಂಚಿಂಗ್ 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 ಇಸ್ ಅನೇಬಲ್ ಟು ಸಿಟ್ ಹಿಯೋ. ಇದು ಸ್ಲೈಟ್ಲಿ ಬೆಟರ್. ಓಕೆ ಸಾರಿ. ಪ್ರಮಾತೃ ಅಂದರೆ ಅವಸ್ಥೆಯಲ್ಲೇ ತೋರುತ್ತದೆ. ಅವಸ್ಥೆಯಲ್ಲೇ ಅಂದರೆ ಪ್ರಮಾತೃವಾಗಿರುವಾಗಲೇ ತೋರುತ್ತದೆ. ಪ್ರಮಾತೃ ಆಗಿರುವುದು ಅಂದರೆ ಅರಿವಿನಲ್ಲಿ ಸಾಕ್ಷಿಯಲ್ಲಿ ಅಧ್ಯಾರೋಪ ಮಾಡಿದಾಗ ಎಂದರ್ಥ. ಸಾಕ್ಷಿಯಲ್ಲಿ ಏನು ಅಧ್ಯಾರೋಪ? ಸಾಕ್ಷಿಯಲ್ಲಿ ಇಂದ್ರಿಯ ಮನಸ್ಸುಗಳ ಅಧ್ಯಾರೋಪ ಅಂದರೆ ಅವಸ್ಥಾಧ್ಯಾರೋಪ. ಅವಸ್ಥೆಯನ್ನು ಸಾಕ್ಷಿಯಲ್ಲಿ ಅಧ್ಯಾರೋಪಿಸಿ ಆ ಅಧ್ಯಾರೋಪಿಸಿರುವಾಗಲೇ ಅಧ್ಯಾ ಪ್ರಪಂಚ ತೋರ್ತದೆ. ಅಧ್ಯಾಸದಲ್ಲೇ ತೋರ್ತದೆ. ಅಧ್ಯಾಸ ಅಂದರೆ ಅವಸ್ಥಾ ಅಧ್ಯಾಸದಲ್ಲಿ ಪ್ರಮೇಯ ಅಧ್ಯಾಸ, ಪ್ರಮಾತೃತ್ವ ಅಧ್ಯಾಸ, ಎರಡು ಅಧ್ಯಾಸಗಳೇ. ಅರಿವೇ ಪ್ರಮಾತೃವಾಗಿ ಪ್ರಮೇಯವಾಗಿ ಕಲ್ಪಿಸಿದಾಗ, ಅಧ್ಯಾಸ ಮಾಡಿದಾಗ ಪ್ರಪಂಚ ತೋರ್ತದೆ. ಅಂದರೆ ಅಧ್ಯಾಸ ಮಾಡುವುದೇ ತೋರಿಕೆ. ಅಂದರೆ ಹಾಗೆ ಅನಿಸುವುದು, ಹಾಗೆ ಅಂದ್ಕೊಳ್ಳುವುದು, ಹಾಗೆ ತಿಳ್ಕೊಳ್ಳುವುದೇ ಅಧ್ಯಾಸ. ಅವಸ್ಥ ನೋಡ್ತಾ ಇದ್ದೀನಿ ಎಂದು ಅನಿಸುವುದೇ, ಪ್ರಮಾತೃವಾಗಿ ಅವಸ್ಥೆಯನ್ನು ನೋಡ್ತಾ ಇದ್ದೀನಿ ಎಂದು ಅನಿಸಿಕೆಯೇ ಅಧ್ಯಾಸ. ಆ ಅಧ್ಯಾಸ ಅಂದರೆ ಹಾಗೆ ಅನಿಸಿದ, ಅಲ್ಲಿ ಏನು ನಿಜವಾಗಿಲ್ಲ ಎಂದರ್ಥ. ಅದು ಅವಸ್ಥೆ ನಿಜೆಯಾಗಿದ್ದರೆ ಅಧ್ಯಾಸ ಹೇಳಲ್ಲ. ಅವಸ್ಥೆ ನಿಜವಾಗಿದ್ದರೆ ಇದೆ ಎಂದು ಹೇಳ್ತೀವಿ. ಅವಸ್ಥ ಇಲ್ಲದಿದ್ದರೂ ತಾನು ಸಾಕ್ಷಿ ಆಗಿದ್ದರೂ ಸಾಕ್ಷಿಯನ್ನು ಅವಸ್ಥೆ ಅಂದಂತೆ ಅನಿಸುತ್ತಾ ಇದೆ. ಅದು ಅಧ್ಯಾಸ. ಆ ಅನಿಸಿಕೆಯಲ್ಲಿರುವುದೇ ಅಧ್ಯಾಸ. ಅಂದರೆ ಜಾಗೃತ ಅವಸ್ಥೆಯಲ್ಲೇ ಜಾಗೃತ ಪ್ರಪಂಚ ತೋರ್ತದೆ ಅಂದರೆ ಅರ್ಥವೇನು? ಅಂದರೆ ಜಾಗ್ರತೆಂಬ ಅವಸ್ಥೆ, ಅವಸ್ಥೆ ಅಂದರೆ ಅಧ್ಯಾಸ, ಅನಿಸಿಕೆ. ಜಾಗ್ರತೆಂಬ ಅನಿಸಿಕೆಯಲ್ಲೇ ಪ್ರಪಂಚ ತೋರ್ತದೆ ಅಂದರೆ ಪ್ರಪಂಚವೂ ಅನಿಸಿಕೆಯೇ ಅಂದರ್ಥ. ಪ್ರಪಂಚ ತಾನು ತಾನು ಇದ್ದುಕೊಂಡುವುದಲ್ಲ, ಒಂದು ಅನಿಸಿಕೆಯಲ್ಲಿರುವಾಗಲೇ ಅನಿಸುತ್ತದೆ ಅಂದರೆ ಅದೊಂದು ಅನಿಸಿಕೆ ರೂಪ. ನಾನು ಪ್ರಮಾತೃವಂತೆ ನಾನೇನೋ ನೋಡುತ್ತಿದ್ದನಂತೆ, ಎರಡು ಅನಿಸಿಕೆಗಳೇ. ನಾನು ಪ್ರಮಾತೃವಂತೆ ನೋಡುವವನಂತೆ, ನಾನು ಏದನ್ನೋ ಯಾವುದನ್ನೋ ಪ್ರಪಂಚವನ್ನು ನೋಡುತ್ತಾ ಇದ್ದನಂತೆ, ನೋಡುತ್ತಾ ಇದ್ದನಂತೆ ನಮಗೊಂದು ಅನಿಸುತ್ತಾ ಇದಲ್ಲ. ಪ್ರಮಾತೃ ಅನಿಸಿಕೆ, ಪ್ರಮೇಯವನ್ನು ಅನಿಸಿಕೆ, ಈ ಎರಡು ಅನಿಸುವುದು ಒಂದು ಅವಸ್ಥೆ. ಈ ಅನಿಸಿಕೆ ಇರುವಾಗಲೇ ಪ್ರಪಂಚ ತೋರ್ತದೆ. ಅಂದರೆ ಅನಿಸಿಕೆಯೇ ಪ್ರಪಂಚ, ನಿಜವಾಗಿರುವುದಲ್ಲ ಎಂದು ತಾತ್ಪರ್ಯ. ನೋಡಿ ಆ ಲ್ಯಾಂಗ್ವೇಜನ್ನು, ಆ ಲ್ಯಾಂಗ್ವೇಜ್ನಲ್ಲಿರುವ ಇಂಪ್ಲಿಕೇಶನ್ ನೋಡಬೇಕು. ಅಂದರೆ ಅನಿಸಿಕೆಯೇ ಪ್ರಪಂಚ ಹೊರತು ನಿಜವಾಗಿ ಇದ್ದುಕೊಂಡು ತೋರುವುದು, ಇದ್ದುಕೊಂಡೇ ಆಗಿರುವ ಅನುಭವವಲ್ಲ. ನಿಜವಾಗಿ ಇದ್ದುಕೊಂಡು ಆಗಿರುವ ಅನುಭವ ಸಾಕ್ಷಿ. ನಾನು ಚೈತನ್ಯವಾಗಿದ್ದೇನೆ, ಸಾಕ್ಷಿ ಮಾತ್ರನಾಗಿದ್ದೇನೆ ಎಂದು ನಿಜವಾಗಿ ಆಗುವ, ಇದ್ದುಕೊಂಡು ಆಗುವ ಅನುಭವ. ನಾನು ಸಾಕ್ಷಿ ಚೈತನ್ಯ ಮಾತ್ರ ಎಂದು ಅನುಭವವಾಗುತ್ತದಲ್ಲ, ಅದೇನು ನಿಜವಾಗಿ ಇದ್ದುಕೊಂಡು ಆಗುತ್ತಿರುವ ಅನುಭವ. ಇದು ಇದ್ದುಕೊಂಡು ಆಗುತ್ತಿರುವ ಅನುಭವವಲ್ಲ, ಅನಿಸಿಕೆ ರೂಪ ಅನುಭವ. ನೋಡಿ, ಅನಿಸಿಕೆ ರೂಪ ಅನುಭವ ಒಂದು, ನಿಜವಾಗಿ ಇರುವ ಅನುಭವ ಒಂದು. ನಿಜವಾಗಿ ಇರುವ ಅನುಭವ ಪ್ರಾಜ್ಞ ಅಥವಾ ಸಾಕ್ಷಿ, ಅದು ಎಚ್ಚರ ಅವಸ್ಥೆ ಎಂದು ಅನಿಸಿಕೊಂಡುವ ಅನುಭವ, ಅನಿಸುತ್ತಾ ಇರುವ ಅನುಭವ, ಅದು ವ್ಯತ್ಯಾಸ ನೋಡಿ. ಅದರಿಂದ ಜಾಗ್ರದವಸ್ಥಾಯಾಮೇವ ಲಬ್ಧ ಪ್ರತೀತಿತ್ವಂ, ಇದು ಸಿಂಪಲ್ ಸ್ಟ್ರೇಟ್ ಹೇಳಿದ್ದಾರೆ ಅನಿಸುತ್ತದೆ, ಬಟ್ ಈಸ್ ಎ ಟೆಕ್ನಿಕಲ್ ಥಿಂಗ್. ಇದು ಮನನ ಮಾಡಿದ್ದಾಗ, ಅದು ಅನುಭವಕ್ಕೆ ಹೊಂದಿಸಿದಾಗ, ಓ ಇಷ್ಟೆಲ್ಲ ಇಂಪ್ಲಿಕೇಶನ ಅನಿಸುತ್ತದೆ. ಈ ಮನನ ಮಾಡದಿದ್ದರೆ, ನೀವು ಅಕ್ಷರಾರ್ಥ ತಗೊಂಡರೆ ಅದೇನೋ ಒಂದು ಕಾನ್ಸೆಪ್ಟ್ ಅನಿಸುತ್ತದೆ. ಆ ಕಾನ್ಸೆಪ್ಟ್ಗಳೇ ಡೇಂಜರಸ್, ಅದು ಏನೂ ಅರ್ಥವೇ ಆಗಲ್ಲ. ಆ ಕಾನ್ಸೆಪ್ಟ್ಗಳೇ ಕನ್ಫ್ಯೂಸ್ ಮಾಡಿ ವೇದಾಂತವನ್ನು ಲೌಕಿಕ ಮಾಡಿಬಿಡ್ತದೆ. ಜಾಗ್ರದ ಅವಸ್ಥಾ ಜಾಗ್ರತ್ ಪ್ರಪಂಚವು ಜಾಗ್ರದಸ್ಥ ಅವಸ್ಥ ಇರುವಾಗಲೇ ತೋರುತ್ತದೆ. ಇದು ನೋಡಿ, ಮೂರು ಪದಗಳು ಜಾಗ್ರತ್ ಪ್ರಪಂಚ ಜಾಗ್ರದ ಅವಸ್ಥೆಯಲ್ಲಿ ತೋರುವುದು. ಅಂದರೆ ಜಾಗ್ರತ್ ಪ್ರಪಂಚ ಜಾಗ್ರದ ಅವಸ್ಥ ಇರುವಾಗ ತೋರುತ್ತದೆ. ಈ ಮೂರು ಪದಗಳನ್ನು ತಗೊಂಡು ನಾವೇನು ಮಾಡ್ತೀವಿ, ತಪ್ಪು ಎಲ್ಲಿರುತ್ತದೆ ಅಂದರೆ, ಮೂರು ಪದಗಳನ್ನಿಟ್ಟುಕೊಂಡು ಮೂರು ವಸ್ತುಗಳು ತಿಳ್ಕೊಳ್ತೀವಿ. ಈ ಮೂರುಗಳಿಗೆ ಕನೆಕ್ಷನ್ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೂರು ಪದಗಳಿಗೆ ಮೂರು ಅರ್ಥಗಳಲ್ಲ, ಮೂರು ವಸ್ತುಗಳಲ್ಲ, ಮೂರಿಗೆ ಕನೆಕ್ಷನ್ ಬೇಡ, ಮೂರು ಸೇರಿ ಒಂದೇ. ಓ, ಇದು ಹೀಗೆ ಯಾರು ಹೇಳಲಿಲ್ಲ. ಮರ ಅದೇ ಪ್ರಕ್ರಿಯೆ, ವೇದಾಂತ ಪ್ರಕ್ರಿಯೆ. ಜಾಗ್ರತ ಅವಸ್ಥಾ ಜಾಗ್ರತ ಪ್ರಪಂಚ, ಅದು ತೋರುವುದು. ಈ ಒಟ್ಟು ತೋರುವುದು ತನ್ನಲ್ಲಿ ಕಲ್ಪಿತ
ಅದು ಆಲ್ಸೋ ಆಲ್ ದಿಸ್ ಇಸ್ ಒನ್ ಅನುಭವ. ಇದು ಮನನದಿಂದಲೇ ಗೊತ್ತಾಗ್ತದೆ. ವೇದಾಂತ ವೇದಾಂತಕ್ಕೆ ಒಂದು ಒಂದು ನಿಮಗೆ ಹೇಳ್ತೀನಿ ನೋಡಿ. ಎಲ್ಲರೂ ವೇದಾಂತನೇ ಹೇಳ್ತಾರೆ ಹೇಳ್ತಾರೆ, ಹೌದು ಎಲ್ಲರೂ ವೇದಾಂತ ಹೇಳ್ತಾರೆ. ಎಲ್ಲರಂದರೆ ಹೇಳುವವರಲ್ಲಿ ಹೇಳ್ತಾ ಇದ್ದೀನಿ, ಸ್ಪೀಕರ್ಸ್ಗಳಲ್ಲಿ, ವೇದಾಂತ ವಕ್ತೃಗಳಲ್ಲಿ ಅನೇಕ ವಕ್ತೃಗಳಿದ್ದಾರೆ. ಎಲ್ಲರ ವೇದಾಂತ ಒಂದೇ ಬಗೆ ಇರುತ್ತದಾ? ಇಲ್ಲ, ವ್ಯತ್ಯಾಸ ಇರುತ್ತದೆ. ಒಬ್ಬನು ಒಬ್ಬನಿಗೆ ವ್ಯತ್ಯಾಸ ಎಲ್ಲಿರುತ್ತದೆ? ಒಬ್ಬರು ಹೇಳಿದ್ದು ನಮ್ಮ ಅನುಭವಕ್ಕೆ ಹೊಂದುವ ಹಾಗೆ ಸ್ಪಷ್ಟವಾಗಿ ಅನಿಸುತ್ತದೆ, ಕೆಲವರಿಗೆ ಅನಿಸಲ್ಲ. ವ್ಯತ್ಯಾಸ ಎಲ್ಲಿದೆ? ಅವರ ಪಾಂಡಿತ್ಯದಲ್ಲ್ಯ, ಅವರ ಚಮತ್ಕಾರದಲ್ಲ, ಅವರ ಕೆಪ್ಯಾಸಿಟಿ ಆಫ್ ಸ್ಪೀಕಿಂಗ್ನಲ್ಲ್ಯ? ಅದೇನಿಲ್ಲ, ಎಷ್ಟು ಮನನ ನಿಧಿಧ್ಯಾಸನ ಮಾಡಿದ್ದರೋ ಅದು ಗೊತ್ತಾಗ್ತದೆ. ಅವರ ಮನನ ನಿಧಿಧ್ಯಾಸನೇ ಮೇಕ್ಸ್ ಹಿಸ್ ವೇದಾಂತ ಶೈನಿಂಗ್ ಆ್ಯಂಡ್ ಕ್ಲಿಯರ್. ಮನನ ನಿಧಿಧ್ಯಾಸನ, ಅದರಿಂದ ಅವರು ಎಷ್ಟು ಮನನ ನಿಧಿಧ್ಯಾಸನ ಮಾಡಿದ್ದ ಅವರು ಹೇಳುವ ಬಗೆಯಲ್ಲಿ ಗೊತ್ತಾಗ್ತದೆ. ಅವರು ಹೇಳುವುದು ನೇರಾಗಿ ಅನುಭವವನ್ನೇ ಸ್ಪರ್ಶಿಸಿದ್ದರೆ, ಟಚ್ ಮಾಡಿದ್ದರೆ ಆಗೋದು ಮನನ ಅನುಭವ. ಮನನ ನಿಧಿಧ್ಯಾಸನ ಚೆನ್ನಾಗಿದೆ. ಅದರಿಂದ ಮನನ ನಿಧಿಧ್ಯಾಸನ ಎಷ್ಟು ಆಳವಾಗಿ ಮಾಡಿದ್ದಾನೆ ಎಂಬುದು ಅವರು ಹೇಳುವ ಬಗೆಯಲ್ಲಿ, ಹೇಳುವ ಅನುಭವಕ್ಕೆ ಎಷ್ಟು ಹತ್ತಿರ ಇದೆ ಅದರಿಂದ ಗೊತ್ತಾಗ್ತದೆ. ಅವರು ಹೇಳಿದ್ದೆಲ್ಲ ಮೇನೆ ಮೇನೆ ಶಬ್ದಗಳು ಪದಗಳು ಅಲ್ಲೇ ನಿಂತಿದೆ ಅಂದರೆ ಮನನ ನಿಧಿಧ್ಯಾಸನ ಆಗಲಿಲ್ಲ. ಅಂದರೆ ಮನನ ನಿಧಿಧ್ಯಾಸನ ಎಷ್ಟರ ಮಟ್ಟಿಗಾಯಿತೋ ಅಷ್ಟರ ಮಟ್ಟಿಗೆ ಅವರ ಉಪದೇಶದಲ್ಲಿ ನಮಗೆ ಕ್ಲಾರಿಟಿ ಕಂಡುಬರುತ್ತದೆ. ಆಲ್ ಕ್ಲಾರಿಟಿ ಡಿಪೆಂಡ್ಸ್ ಅಪಾನ್ ಇಸ್ ಮನನ ನಿಧಿಧ್ಯಾಸನ. ನೋಡಿ, ಮನನ ನಿಧಿಧ್ಯಾಸನ ಎಷ್ಟಿರುತ್ತದೋ ಅಷ್ಟು ಕ್ಲಾರಿಟಿ ಬರುತ್ತದೆ. ಇದೇ ಡಿಫರೆನ್ಸು. ನಮಗೂ ಎಷ್ಟರ್ಥವಾಯಿತು ಎನ್ನುವುದು ನಮ್ಮ ಮನನ ನಿಧಿಧ್ಯಾಸನದಿಂದ. ನಾವು ಪ್ರಶ್ನೆ ಮಾಡಿದ್ದರೆ ಗುರುಗಳಿಗೆ, ನಿಮ್ಮ ಪ್ರಶ್ನೆ ಎಷ್ಟು ಆಳವಾಗಿದೆ, ಯಾವ ಹಂತದಲ್ಲಿದೆ, ಆ ಪ್ರಶ್ನದಿಂದ ಗೊತ್ತಾಗ್ತದೆ ನಿಮ್ಮ ಮನನ ನಿಧಿಧ್ಯಾಸನ ಎಷ್ಟು ಮಾಡಿದ್ದಾರೆ. ಆ ಪ್ರಶ್ನದಿಂದ ಗೊತ್ತಾಗ್ತದೆ ಎಷ್ಟು ಶ್ರವಣ, ಎಷ್ಟು ಮನನ ಮಹಾಪೂರ್ವಕ ಶ್ರವಣ ಮಾಡಿದಾನ. ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಮಾತು ಕೇಳಿ ಮೇಲೆ ಮೇಲೆ ಮಾತಿನಿಂದ ಹೇಳ್ತಾನ? ಅಲ್ಲೊಂದು ಪಿಕ್ಅಪ್ ಅನ್ ಕಾನ್ಸೆಪ್ಟ್, ಇಲ್ಲೊಂದು ಪಿಕ್ಅಪ್ ಎ ವರ್ಡ್, ಇಲ್ಲೊಂದು ಪಿಕ್ಅಪ್ ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾನ? ಪ್ರಶ್ನೆ ಮಾಡಿದ್ದು ಅವರು ಮನನ ಪೂರ್ವಕ ಮಾಡಿದ್ದನ್ನ, ಯಾವ ಮನನ ಇಲ್ಲದೆ ಪಿಕ್ಅಪ್ ದ ಐಡಿಯಾಸ್ ಆ್ಯಂಡ್ ದೆನ್ ರಿಪೀಟ್ ದೆಮ್ ಇನ್ ಫ್ರಂಟ್ ಆಫ್ ಅಸ್, ಅದರಿಂದ ಗೊತ್ತಾಗ್ತದೆ. ಅದರಿಂದ ಶ್ರೋತನು ಎಷ್ಟು ಮನನ ಮಾಡಿದ್ದ ಗೊತ್ತಾಗ್ತದೆ. ಯು ಪುಟ್ ಎ ಕ್ವಶನ್ ಇನ್ಸ್ಟೆಂಟ್ಲಿ ಅಂಡರ್ಸ್ಟ್ಯಾಂಡ್ಸ್ ಅವ್ರ ಡೆಪ್ತ್ ಎಷ್ಟಿದೆ. ಎಷ್ಟಿದೆ ಅಂದರೆ ಎಷ್ಟು ಮನನ ಮಾಡಿ, ಮನನ ಮಾಡುವುದೇ ಅಲ್ಲ, ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಕೇಳಿ ಮೇಲೆ ಮೇಲೆ ಮಾತಾಡ್ತಾರೆ. ಅಂದರೆ ಅದು ಬಾಯ್ ವರ್ಡ್ಸ್ ಮಾತಿನಿಂದಲೇ ಬರುತ್ತಾ ಇವೆ ಹೊರತು ಹೃದಯದಿಂದ ಬರುತ್ತಾ ಇಲ್ಲ, ಅನುಭವಕ್ಕೆ ಸಂಬಂಧವೇ ಇಲ್ಲ. ಮನನ ಮಾಡುವುದರಿಂದ ಆ ದೇಶ ಕಾಲ ಸಂಬಂಧಗಳು, ಅದು ಅಧ್ಯಾರೋಪವಾದ ಆಗುತ್ತದೆ. ದೇಶಗಳ ಸಂಬಂಧಗಳು ಬಿಡುತ್ತವೆ. ಯಾವ ಅಂಶವು ಅಧ್ಯಾರೋಪವಾಯಿತು, ನಮ್ಮಲ್ಲಿ ಯಾವ ಅಂಶ ಅಪವಾದವಾಯಿತು ಅದು ಗೊತ್ತಾಗಬೇಕು. ಅಪವಾದ ಎಷ್ಟಾಯಿತೋ ಅಪವಾದ ಆಗಲೇ ಇಲ್ಲವ. ಸುಮ್ಮನೆ ಪದಗಳು ಮಾತುಗಳು ಕಾನ್ಸೆಪ್ಟ್ಗಳು ಎಲ್ಲ ಸಂಗ್ರಹ ಮಾಡಿಕೊಂಡ, ಈ ಕಂಪೈಲ್ಡ್ ಆಲ್ ದ ಐಡಿಯಾಸ್ 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 ಅಷ್ಟೇ. ಅದು ತಮ್ಮ ಅನುಭವದಲ್ಲಿ ಯಾವುದೂ ಅಪವಾದ ಆಗಲೇ ಇಲ್ಲ. ಯಾವುದೋ ಒಂದು ಅಂಶ ಅಪವಾದವಾದರೆ ಅವರಿಗೆ ಡೆಪ್ತ್ ಗೊತ್ತಾಗ್ತದೆ. ಅವರು ಹಿಂದಿನ ಮನುಷ್ಯ ಇರಲ್ಲ. ಹಿ ಗೋಸ್ ಇನ್ ಟು ಎ ಡಿಫರೆಂಟ್ ಲೆವೆಲ್. ಯಾವ ಉಪಾಧಿ ತನ್ನಲ್ಲಿ ಬಿಟ್ಟು ಹೋಯಿತು ಗೊತ್ತಾಗ್ತದೆ. ಆದ್ದರಿಂದ ಹೇಳುವ ಗುರುವಾಗಲಿ, ಪ್ರಶ್ನೆ ಮಾಡುವ ಶಿಷ್ಯನಾಗಲಿ, ಕೇಳುವ ಶಿಷ್ಯನಾಗಲಿ, ಮನನ ಮಾಡಿದ್ದರೆ, ಮನನ ನಿಧಿಧ್ಯಾಸನ ಮಾಡಿದರೆ ವೇದಾಂತ ಮುಂದುವರಿಯುತ್ತದೆ. ಇಲ್ಲದಿದ್ದರೆ ನಥಿಂಗ್. ಆದ್ದರಿಂದ ವೇದಾಂತದ ಮೇನ್ ಕ್ರಕ್ಸ್, ಮೇನ್ ಸೂಕ್ಷ್ಮತ, ಮೇನ್ ಕೋರ್, ಮೇನ್ ರಹಸ್ಯ, ಆ ಆಳ ಎಲ್ಲಿದೆ ಅಂದರೆ ಮನನ ನಿಧಿಧ್ಯಾಸನದಲ್ಲಿ. ಆದ್ದರಿಂದ ವಾಕ್ಯಗಳಿಗೆ ಶಬ್ದಾರ್ಥ ಹೇಳುವುದು, ಟ್ರಾನ್ಸ್ಲೇಷನ್ ಮಾಡುವುದು, ಇದಕ್ಕೆ ಸಿಮಿಲರ್ ವಾಕ್ಯಗಳು ನೀವು ನೋಡಿ, ಪಂಡಿತರು ಏನು ಮಾಡ್ತಾರೆ, ಇದಕ್ಕೆ ವಾಕ್ಯಕ್ಕೆ ಶಬ್ದಾರ್ಥ ಹೇಳ್ತಾರೆ. ಅದರಲ್ಲಿ ವ್ಯಾಕರಣಾರ್ಥ ಇಲ್ಲದೆ ಹೇಳ್ತಾರೆ, ಇದ್ದರೆ ಹೇಳ್ತಾರೆ. ಅದರಲ್ಲಿ ಏನಾದರೂ ತರ್ಕ ಇದ್ದರೆ ಹೇಳ್ತಾರೆ. ಮತ್ತೇನು ಹೇಳ್ತಾರೆ, ಇದೇ ಸಮಾನಾರ್ಥಕ ಶ್ಲೋಕ ಬೇರೆ ಎಲ್ಲಾದರೂ ಇದ್ದರೆ ಅದೇ ಶ್ಲೋಕವನ್ನು ಉದಾಹರಿಸ್ತಾರೆ. ಒಂದಲ್ಲ, ಮೂರು ನಾಲ್ಕು ಪುಸ್ತಕಗಳಿಂದ ಇಲ್ಲಿ ಯೋಗ ವಾಸಿಷ್ಠದಲ್ಲಿ ಹೀಗೆ ಹೇಳಿದ್ದಾರೆ, ಸುತ ಸಂಹಿತದಲ್ಲಿ ಹೀಗೆ ಹೇಳಿದ್ದಾರೆ, ಅಷ್ಟಾವಕರ ಗೀತದಲ್ಲಿ ಹಾಗೆ ಇದೆ, ಈಗ ಮಹಾಭಾರತದಲ್ಲಿ ಇದೇ ಸಮ ಅರ್ಥ ಇದೆ, ಮತ್ತು ಇವರು ಈ ಆಚಾರ್ಯರು ವಿವೇಕಾನಂದರು ಹೀಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಆಹಾಹಾ, ಜನರು ಹೇಳ್ತಾರೆ ಏನು ಪಾಂಡಿತ್ಯ, ಏನು ಪಾಂಡಿತ್ಯ ನೋಡು, ದೊಡ್ಡ ಪಂಡಿತರಾಗುವವರೆಗೂ ಅನೇಕ ಗ್ರಂಥಗಳನ್ನು ಅವಲೋಕನ ಮಾಡದೇ ಇದ್ದರೆ ಇಂಥ ಪಾಂಡಿತ್ಯ, ಇಂಥ ಆಳವಾದ ವೇದಾಂತ ಮಾಡೋಕ್ಕೆ ಆಗಲ್ಲ ಪ್ರವಚನ ಎಂದು ಹೇಳಿಬಿಡ್ತಾರೆ. ಅದೇ ಸಮಾನಾರ್ಥಕ ವಾಕ್ಯಗಳಿಂದ ಬೇರೆ ಬೇರೆ ಶ್ಲೋಕಗಳಿಂದ ಹತ್ತು ಶ್ಲೋಕಗಳನ್ನು ಕಂಪೈಲ್ ಮಾಡಿದ್ದರೆ ನಿನಗೆ ಏನು ಸಿಕ್ಕಿತು? ಅದರಲ್ಲಿ ಒಂದು ತರ್ಕ ಹೇಳಿದ್ದರೆ ಏನು ಸಿಕ್ಕಿತು? ಅದರಲ್ಲಿ ಒಂದು ವ್ಯಾಕರಣಾಂಶ, ಒಂದು ಮೀಮಾಂಸಾ ಅಂತ ಹೇಳಿದ್ದರೆ ಏನು ಸಿಕ್ಕಿತು? ಏನಿಲ್ಲ. ನಿಮ್ಮ ಪಾಂಡಿತ್ಯ ಹೆಚ್ಚಾಗ್ತದೆ, ಪ್ರಶಂಸೆ ಹೆಚ್ಚಾಗ್ತದೆ, ಸನ್ಮಾನ ಸಿಗ್ತದೆ.
ಇದು ನಾನು ಯಾರನ್ನು ನಿಂದೆ ಮಾಡ್ತಾ ಇಲ್ಲ, ಇದು ನಾನು ಹೇಳುವುದು ಇನ್ನೊಬ್ಬ ಪಂಡಿತರನ್ನು ನಿಂದೆ ಮಾಡುವುದಕ್ಕಲ್ಲ. ಪಂಡಿತರು ಹೇಗಿರ್ತಾರೋ ಇರ್ತಾರೆ, ಅವರಿಷ್ಟ, ಅವ್ರಿಗೆ ನಮಗೆ ಯಾಕೆ, ಅವರಿಂದ ನಿಮಗೆ ಬೇಕಾಗಿಲ್ಲ. ಅವ್ರು ಹೇಗಿರ್ತಾರೋ ಇರ್ತಾರೆ, ಅವರಿಷ್ಟ, ಅವರ ಅಧಿಕಾರಿತ್ವ ಹೇಗಿರುತ್ತದೋ ಅದು ಅವರ ಜೀವನ. ನಾವು ಹಾಗೆ ಆಗಬಾರದು ಎನ್ನುವುದಕ್ಕೆ ನಿಂದೆ. ನಾವು ಪಾಂಡಿತ್ಯಕ್ಕೆ ಹೆಚ್ಚು ಬೆಲೆ ಕೊಡಬೇಡಿ. ಪಾಂಡಿತ್ಯವು ವೇದಾಂತವಲ್ಲ, ಮನನ ನಿಧಿಧ್ಯಾಸನ ವೇದಾಂತ. ಮನನ ನಿಧಿಧ್ಯಾಸನ ಮಾಡಿದ್ದರೆ ವೇದಾಂತ ಆಗುತ್ತದೆ. ನಾವು ಹೇಗಿರಬೇಕು, ಶ್ರೋತ ಹೇಗಿರಬೇಕು, ವಕ್ತ ಹೇಗಿರಬೇಕು ಎಂದು ನಿಮ್ಮನ್ನು ನಮ್ಮನ್ನು ಹೇಳ್ತಾ ಇದ್ದೀನಿ. ಇನ್ನೊಬ್ಬ ಪಂಡಿತರನ್ನು ನಿಂದೆ ಮಾಡ್ತಾ ಇಲ್ಲ, ಪಾಪ ಅವ್ರು ಏನು ಇಡ್ತಾರೋ ಇರಲಿ, ನಾನು ಅವ್ರಿಗೆ ನಮಸ್ಕಾರ ದೂರದಿಂದ. ಅವರು ಪಂಡಿತರು, ಅವ್ರು ಬಿಡಿ, ಅವ್ರಿಗೆ ನಮಗೇನು ಸಂಬಂಧವಿಲ್ಲ. ನಮ್ಮನಿಂದ ಅವ್ರಿಗೆ ಅಪ್ಲೈ ಆಗಲ್ಲ, ಇದು ನಮಗೆ ಅಪ್ಲೈ, ನಿಮಗೆ ನಮಗೆ ಅಪ್ಲೈ. ಶ್ರೋತೃಗಳು ಹೇಗಿರಬೇಕು, ವಕ್ತ ಹೇಗಿರಬೇಕು, ನಾನು ಮನನ ಮಾಡುವುದೇ ನನ್ನ ವೇದಾಂತ ಆಗಬೇಕು. ವೇದಾಂತ ಹೇಳುವುದು ನನ್ನ ಮನನನೇ ಆಗಬೇಕು. ಮನನ ರೂಪದಿಂದ ನೀವು ಅನುಭವದಲ್ಲಿ ನಿಂತಿರ್ತೀರಿ. ಅನುಭವದಲ್ಲಿ ಕೆಲವು ಅಂಶಗಳು ಅಪವಾದವಾಗ್ತವೆ. ಯಾವುದು ನಾನು ಅಪವಾದ ಮಾಡಿಕೊಂಡಿದ್ದೀನೋ, ಯಾವ ಆಳವಾದ ಅನುಭವದಲ್ಲಿ ನಿಂತಿದ್ದೀನೋ, ನಾನು ಹೇಗೆ ಅಪವಾದ ಮಾಡಿದೆ ಅದು ನಿಮಗೆ ತೋರಿಸ್ತೀನಿ ಅಷ್ಟೇ. ಅದೇ ಉಪದೇಶ. ನಾನು ಈ ವಾಕ್ಯವದು ಏನು ಅಧ್ಯಾರೋಪ ಮಾಡ್ತಾ ಇದೆ, ಆ ಅಧ್ಯಾರೋಪದಿಂದ ಯಾವ ಅಂಶ ನನ್ನ ಅನುಭವದಲ್ಲಿ ಅಧ್ಯಾರೋಪ ಅಂಶ ಬಿಟ್ಟು ಹೋಯಿತು, ಅಧ್ಯಾಸ ಯಾವ ಅಂಶ ಬಿಟ್ಟು ಹೋಯಿತು, ನಾನು ಹೇಗೆ ಮನನ ಮಾಡಿದೆ, ಆ ಮನನದಲ್ಲಿ ನಾನು ಹೇಗೆ ಅಧ್ಯಾರೋಪ ಬಿಡಿಸಿಕೊಂಡು ನಾನು ಸಾಕ್ಷಿ ಕಡೆಗೆ ಹೋದೆ ಅದು ನಿಮಗೆ ತೋರಿಸುವುದೇ ನನ್ನ ಮನನ, ನನ್ನ ಪ್ರವಚನ ಅಷ್ಟೇ. ಅದು ನಿಮಗೆ ಅರ್ಥವಾಗ್ತಾ ಇದೆಯೋ ಅಂದರೆ, ನೀವೆಷ್ಟರ ಮಟ್ಟಿಗೆ ನಿಮ್ಮ ಅನುಭವದಲ್ಲಿ ಆ ಅಪವಾದ ಮಾಡಿಕೊಂಡಿದ್ದೀರಿ, ನಿಮ್ಮ ಅನುಭವದಲ್ಲಿ ನಿಂತಿದ್ದೀರಿ, ಅಧ್ಯಾರೋಪ ಬಿಡಿಸ್ಕೊಂಡಿದ್ದೀರಿ, ಅದು ನಿಮ್ಮ ಶ್ರವಣ, ಶ್ರವಣ ಅಥವಾ ಮನನ. ಈಗ ಇದೇ ಆಗತಕ್ಕದ್ದು, ಇದಿಲ್ಲದಿದ್ದರೆ ಅದು ಬೇರೆ ಆಗ್ತದೆ. ಇದು ನಮಗೋಸ್ಕರನೇ ನಿಂದೆ ಮಾಡ್ತಾ ಇದ್ದೀವಿ, ಇನ್ನೊಬ್ಬರಿಗೋಸ್ಕರ ಅಲ್ಲ. ಮಿಕ್ಕ ಜನರು ಹೇಗಿರ್ತಾರೋ ಇರಲಿ, ಅವರಿಷ್ಟ ಅವ್ರದ್ದು, ಅವ್ರಿಗೆ ನಮಗೇನು ಸಂಬಂಧವಿಲ್ಲ. ನಿಂದೆ ಮಾಡಿದ್ದರೆ ವೇದಾಂತದ ನಿಂದೆ ಇದು, ಇದು ವ್ಯಕ್ತಿಗಳ ನಿಂದೆ ಅಲ್ಲ. ವೇದಾಂತ ನಿಂದ್ಯ ಸಾಧಕನಿಗೋಸ್ಕರ ಹೇಳುವುದೇ ಹೊರತು ಇದು ಸಾಮಾಜಿಕ ಕಾಮೆಂಟ್ ಅಲ್ಲ, ಪೊಲಿಟಿಕಲ್ ಕಾಮೆಂಟ್ ಅಲ್ಲ. ವೇದಾಂತಿಗಳು ಮಾಡುವ ವಿಮರ್ಶೆಗಳು ಸಾಮಾಜಿಕ ಕಾಮೆಂಟು, ಪೊಲಿಟಿಕಲ್ ಕಾಮೆಂಟ್ ಅಲ್ಲ. ವಿ ಆರ್ ನಾಟ್ ಅಡ್ವೈಸಿಂಗ್, ಅಡ್ರೆಸ್ಸಿಂಗ್. ಏಕೆಂದರೆ ನಾವು ಇಂಡಾಲಜಿಸ್ಟು ವೆಸ್ಟರ್ನರ್ಸು ಬಂದ ನಂತರ ಯಾವುದೇ ಒಬ್ಬನಿರುತ್ತಾನೆ ನೋಡಿ. ನಾವು ಕೆಲವರು ಕ್ರಿಟಿಕಲ್ ಮಹಾತ್ಮರು, ಸೇಂಟ್ಸ್ ಬಂದಿದ್ದಾರೆ. ಉದಾಹರಣೆಗೆ ಕಬೀರ್ ದಾಸ್ ನಿಂದೆ ಮಾಡ್ತಾನೆ, ಕಬೀರ್ ದಾಸ್ ಪ್ರವಚನಗಳಲ್ಲಿ ನಿಂದೆ ಕಂಡುಬರುತ್ತದೆ. ತೆಲುಗಿನಲ್ಲಿ ವೇಮನ ಇದ್ದಾನೆ, ನಿಂದೆ ಕಂಡುಬರುತ್ತದೆ. ಹಾಗೆ ಕನ್ನಡದಲ್ಲಿಯೂ ಕೆಲವರು ಸೇಂಟ್ಸ್ ಇರಬಹುದು, ಅವರು ಸಮಾಜದಲ್ಲಿ ಕೆಲವು ದುರಾಚಾರಗಳನ್ನು ನಿಂದೆ ಮಾಡ್ತಾರೆ. ಇದನ್ನು ನಾವೇನು ತಿಳ್ಕೊಳ್ತೀವಿ, ಇದು ಇಂಡಿಯನ್ ಪದ್ಧತಿ ನೋಡಿ, ವಿದೇಶಿ ಪದ್ಧತಿ ನೋಡಿ. ಇಂಡಿಯನ್ ಪದ್ಧತಿ ಈ ನಿಂದೆ ವಾಕ್ಯಗಳನ್ನು ಶಾಸ್ತ್ರರು, ಮಹನೀಯರು, ಭಕ್ತರು, ಜ್ಞಾನಿಗಳು, ಶಂಕರಾಚಾರ್ಯರದು ನಿಂದೆ ಕಂಡುಬರುತ್ತದೆ ಅಲ್ಲಿ ಅಲ್ಲಿ ಅಲ್ಲಿ. ಈ ನಿಂದೆಗಳನ್ನು ಏನು ನೋಡ್ತೀವಿ, ಸಾಧಕರಿಗೆ ವೈರಾಗ್ಯ ಹೇಳುವುದಕ್ಕೆ, ಭೋಗ ಬುದ್ಧಿ ಬಿಡಿಸುವುದಕ್ಕೆ, ಅಜ್ಞಾನ ಮೋಹ ನಮ್ಮ ಆಸಕ್ತಿಯನ್ನು ಬಿಡಿಸುವುದಕ್ಕೆ ಸಾಧಕರಿಗೆ ಉಪದೇಶ ಅಲ್ಲವೇ, ಹೀಗೆ ನೋಡ್ತೀವಿ. ಇದು ನಮ್ಮ ಪದ್ಧತಿ, ಇದು ಚೆನ್ನಾಗಿದೆ, ಇದು ಇಂಡಿಯನ್ ಪದ್ಧತಿ. ನೀವು ಮೊದಲು ಇಂಡಿಯನ್ ಆಗಿ, ಅದರಿಂದ ನಮ್ಮ ಇಂಡಿಯನ್ ಶಾಸ್ತ್ರಗಳು ಹೇಗೆ ಕೇಳುವುದು ಗೊತ್ತಾಗ್ತದೆ, ಅರ್ಥ ಮಾಡಿಕೊಳ್ಳುವುದು ಗೊತ್ತಾಗ್ತದೆ. ಈಗ ವಿದೇಶಿ ಇಂಡಾಲಜಿಸ್ಟ್ ಪದ್ಧತಿ ಹೇಗಿರುತ್ತದೆ ಗೊತ್ತಾ, ಕ್ರಿಶ್ಚಿಯನ್ ಮಿಷನರಿಗಳು ಇಂಡಾಲಜಿಸ್ಟ್ಗಳು, ಅದು ಯಾವ ಸೆಂಚುರಿಯಲ್ಲಿ ಬರೆದಿದ್ದಾರೆ, ಯಾವ ಶತಮಾನದಲ್ಲಿ ಆ ಪುಸ್ತಕ ಬರೆದಿದ್ದು, ಅದರಿಂದ ಹೀ ವಾಸ್ ಎಕ್ಸ್ಪ್ಲೇನಿಂಗ್, ಹೀ ವಾಸ್ ಕ್ರಿಟಿಸೈಸಿಂಗ್ ದ ಸೊಸೈಟಿ, ಸೊಸೈಟಿಯಲ್ಲಿ ಹೀಗಿದೆ, ಈ ಕಾಸ್ಟನ್ನು, ಈ ಜಾತಿಯವರನ್ನು ನಿಂದೆ ಮಾಡ್ತಾ ಇದ್ದಾರೆ. ಈಗ ಈ ಆ ಕಾಲದ ಪಂಡಿತರನ್ನು ಹೀ ವಾಸ್ ಕಂಡೆಮ್ನಿಂಗ್, ಈಗ ಅರ್ಥ ಮಾಡ್ತಾರೆ. ಅದರಿಂದ ನಮ್ಮ ಚರಿತ್ರೆ ಹೇಗಿತ್ತು ಆ ಕಾಲದಲ್ಲಿ ಎಂದು ಗೊತ್ತಾಗ್ತದೆ. ಸೊ ವಿ ಆರ್ ಸ್ಟಡಿಯಿಂಗ್ ಹಿಸ್ಟರಿ, ಹಿಸ್ಟರಿಯಲ್ಲಿ ಸಮಾಜವನ್ನು ನೋಡ್ತಾ ಇದ್ದೀವಿ, ಯಾವ ಸಮಾಜದ ಯಾವ ಪಂಗಡವನ್ನು ನಿಂದೆ ಮಾಡ್ತಾ ಇದ್ದಾರೆ. ಈ ನಿಂದೆಯನ್ನು ಏನು ಹೇಳ್ತಾರೋ ಗೊತ್ತಾ, ಕಬೀರ್ ದಾಸಿಗೆ ಹಿಂದೂಗಳಂದರೆ ದ್ವೇಷ ಇತ್ತು, ಬಿಕಾಸ್ ಹಿ ವಾಸ್ ಬಾರ್ನ್ ಎ ಮುಸ್ಲಿಂ, ದೇರ್ ಫೋರ್ ಹಿ ವಾಸ್ ಕ್ರಿಟಿಸೈಸಿಂಗ್ ಹಿಂದೂಸ್. ದೆನ್ ದೇಸೆ ಓ ಹಿ ವಾಸ್ ಕ್ರಿಟಿಸೈಸಿಂಗ್ ಮುಸ್ಲಿಮ್ಸ್ ಆಲ್ಸೋ, ದಟ್ ಮೀನ್ಸ್ ಹಿ ವಾಸ್ ನೈದರ್ ಎ ಹಿಂದೂ ನಾರ್ ಎ ಮುಸ್ಲಿಂ, ಸೊ ಹಿ ವಾಸ್ ಡಿಫರೆಂಟ್ ರಿಲಿಜನ್. ಈಗ ದಿಸ್ ಈಸ್ ದ ಕೈಂಡ್ ಆಫ್ ಡಿವೈಡಿಂಗ್ ದ ಪೀಪಲ್, ಅಪ್ಲೈಯಿಂಗ್ ಇಟ್ ಟು ಸೊಸೈಟಿ, ಅಪ್ಲೈಯಿಂಗ್ ಇಟ್ ಟು ಹಿಸ್ಟಾರಿಕಲ್ ಕಾಂಟೆಕ್ಸ್. ದಿಸ್ ಈಸ್ ಆಲ್ ಎ, ಐ ಆಮ್ ಸಾರಿ ಟು ಸೇ, ಶಾಲ್ ಐ ಯೂಸ್ ಎ ವೆರಿ ಹಾರ್ಷ್ ವರ್ಡ್, ಈಸ್ ಎ ಹಾರ್ಡ್ ಕೋರ್ ಕನ್ಫರ್ಮ್ಡ್ ಮೂರ್ಖತ್ವ. ಇದು ನಮ್ಮ ಶಾಸ್ತ್ರಕಾರರು ಹಾಗೆ ಬರೆಯಲಿಲ್ಲ, ನಮ್ಮ ಶಾಸ್ತ್ರೀಯ ದೃಷ್ಟಿ ಹಾಗಿಲ್ಲ, ನಮ್ಮ ಶಾಸ್ತ್ರ ಅಧ್ಯಯನ ಪದ್ಧತಿ ಅದಲ್ಲ. ಇದು ಈ ನಿಂದೆ ಯಾರಿಗೆ ಮಾಡ್ತಾ ಇದ್ದೀವಿ, ನಮಗೋಸ್ಕರ. ಅವ್ರಿಗೆ ಹೇಳ್ತಾರೆ, ಅವ್ರು ಹಾಗೆ ಇರ್ತಾರೆ ಇರಲಿ, ಇಂಡಾಲಜಿಸ್ಟ್ಗಳು ಹಾಗೆ ಇರ್ತಾರೆ ಇರಲಿ, ಅವ್ರಿಗೆ ನಿಂದ ಅಲ್ಲ, ನಿಂದ ನಮಗೆ. ಡೋಂಟ್ ಟೇಕ್ ದಮ್ ಎಸ್ ವೇದಾಂತಿನ್ಸ್, ಡೋಂಟ್ ಟೇಕ್ ದಮ್ ಎಸ್ ಎನಿ ವೈಸ್ ಪೀಪಲ್. ದೇ ಆರ್ ಆಲ್ ಮೂರ್ಖಾಸ್, ದೇ ಆರ್ ಗೋಯಿಂಗ್ ಟು ಬಿ ಮೂರ್ಖಾಸ್, ದೇ ವಿಲ್ ರಿಮೇನ್ ಮೂರ್ಖಾಸ್, ದೇ ಆರ್ ಬಾರ್ನ್ ಮೂರ್ಖಾಸ್, ದೇ ವಿಲ್
they will create hatred in people, they will write books and they will become popular people, they will become great scholars, Nobel Prize padkoltare, mahaniyar aagtare. But if you respect them mahaniyaru, you will be destroyed. Namma sampradaya nashavagtade, nimma samskara nashavagtade, naavu sampradayika vidyarthigalu, sadhakaru, jignasugalagi hege odabeku. Namma shastragalu, namma gurugalu. ನಮ್ಮ ಕಬೀರ್ದಾಸು, ನಮ್ಮ ವೇಮನ, ನಮ್ಮ ಸರ್ವಜ್ಞಾದಿಗಳು, ಕನ್ನಡದಲ್ಲಿ ಸರ್ವಜ್ಞರಿದ್ದರಂತೆ, ಅವರು ಹೀಗೆ ಹೇಳಿದ್ದರಂತೆ, ನನಗೆ ಹೆಚ್ಚು ಗೊತ್ತಿಲ್ಲ, ಕೇಳಿದ್ದೀನಿ ನಾನಷ್ಟೆ. ಅವರು ನಮ್ಮ ಸಮಾಜವನ್ನು ನಿಂದೆ ಮಾಡಿದ್ದರೆ, ವಿಮರ್ಶೆ ಮಾಡಿದ್ದರೆ, ಅವರು ಗುರುಗಳಾಗಿ ಹೇಳ್ತಾ ಇದ್ದಾರೆ, ನಾವು ಶಿಷ್ಯರಾಗಿ ಕೇಳ್ತಾ ಇದ್ದೀವಿ, ನಮ್ಮ ಉಪದೇಶಕ್ಕೆ, ನಮ್ಮ ಮೋಹ ಅಜ್ಞಾನ ಬಿಡಿಸುವುದಕ್ಕೆ ಉಪದೇಶ ಮಾಡ್ತಾ ಇದ್ದಾರೆ, ಕರೆಂಟ್ ಹೋಯಿತು. ಅದರಿಂದ ಈ ಅರ್ಥದಿಂದ ನಾವು ತಿಳ್ಕೊಳ್ತೀವಿ ಹೊರತು, ಸೋಷಲ್ ಆಗಿ ಈಸ್ ಅ ಹಿಸ್ಟಾರಿಕಲ್ ಆಗಿ ಅವರು ಹಿಸ್ಟರಿ ಪುಸ್ತಕ ಬರೆಯುತ್ತಾ ಇದ್ದಾನೆ, ಸೊಸೈಟಿ ಮೇಲೆ ಕಾಮೆಂಟ್ ಮಾಡ್ತಾ ಇದ್ದಾನೆ, ಈ ಜಾತಿಯವರನ್ನು ನಿಂದೆ ಮಾಡ್ತಾ ಇದ್ದಾನೆ, ಹೀ ಬಿಲಾಂಗ್ಸ್ ಟು ದಿಸ್ ರಿಲಿಜನ್, ರಾಮಕೃಷ್ಣ ಈಸ್ ಅ ಬಿಯಾಂಡ್ ರಿಲಿಜನ್, ಅದರಿಂದ ಅವರು ಹಿಂದೂಗಳನ್ನು ನಿಂದೆ ಮಾಡ್ತಾ ಇದ್ದ, ಇದೆಲ್ಲ ಸೋಷಲ್ ಆಗಿ ಹಿಸ್ಟಾರಿಕಲ್ ಆಗಿ ಬರೆಯುವುದು ಒಂದು ಭಯಂಕರ ಕಾನ್ಸ್ಪಿರಸಿ, ಒಂದು ಭಯಂಕರ ಮೂರ್ಖತ್ವ. ಅವರ ಮೂರ್ಖತ್ವ ಕಮ್ ಕಾನ್ಸ್ಪಿರಸಿ, ಎರಡು ಕಾನ್ಸ್ಪಿರಸಿಗೆ ಮೂರ್ಖತ್ವಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಇದೆಲ್ಲ ಏಕೆ ಅಂದರೆ, ನಾವು ಅವರನ್ನೇನೋ ದೊಡ್ಡ ಪಂಡಿತರೆಂದು ತಿಳ್ಕೊಂಡು ಬಿಟ್ಟಿದ್ದೀವಿ, ಅವರೇನೋ ಮಹಾತ್ಮರೆಂದು ತಿಳ್ಕೊಂಡು ಬಿಟ್ಟಿದ್ದೀವಿ, ಅವರು ಪರ್ವರ್ಟ್ ಫೆಲ್ಲೋಸ್ ಎಂದು ಪಕ್ಕಕ್ಕಿಟ್ಟರೆ ಯು ವಿಲ್ ಬಿಕಮ್ ಪ್ಯೂರ್ ಹಿಂದೂ. ನಮ್ಮ ಹಿಂದೂಗಳು ಇದೆಲ್ಲ ಒಂದು ಸಾಧಕರಾಗಿ ಭಕ್ತರಾಗಿ ಓದ್ತೀವಿ ನಾವು, ಈ ದೃಷ್ಟಿಯನ್ನೇ ಓದಬೇಕು. ಯಾವ ಶಾಸ್ತ್ರ ನಿಂದೆ ಆದರೂ ವೈಯಕ್ತಿಕ ನಿಂದೆ ಅಲ್ಲ, ಸೋಷಲ್ ನಿಂದೆ ಅಲ್ಲ, ಹಿಸ್ಟಾರಿಕಲ್ ನಿಂದೆ ಅಲ್ಲ, ಇಟ್ ಈಸ್ ಡೈರೆಕ್ಟ್ಲಿ ಅಡ್ರೆಸ್ಸಿಂಗ್ ಸಾಧಕಾಸ್, ಭಕ್ತರು, ಸಾಧಕರು. ನಾವು ಹೇಗೆ ಸಾಧಕರಾಗಬೇಕು, ನಮ್ಮಲ್ಲಿ ತಪ್ಪುಗಳನ್ನು ಹೇಗೆ ಕರೆಕ್ಷನ್ ಮಾಡಬೇಕು, ನಾವು ಸಜ್ಜನರಾಗಿ, ಸಾತ್ವಿಕರಾಗಿ, ವಿರಕ್ತರಾಗಿ, ಅಂತರ್ಮುಖರಾಗಿ, ಜಿಜ್ಞಾಸುಗಳಾಗಿ, ತತ್ವಚಿಂತಕರಾಗಿ, ಅನುಭವಜ್ಞರಾಗಬೇಕು ಎನ್ನುವುದಕ್ಕೆ ಇದು ಉಪದೇಶ ಅಷ್ಟೆ ಅಲ್ಲವೇ. ಇದು ನಮ್ಮ ಪದ್ಧತಿ, ಇದು ನಮ್ಮ ದೃಷ್ಟಿ. ಈ ದೃಷ್ಟಿಯನ್ನು ನಾವು ಜಾರಬಾರದು. ಈ ಅಕಾಡೆಮಿಕ್ ಪುಸ್ತಕಗಳೆಲ್ಲ ವೆಸ್ಟರ್ನ್ ಇಂಡಾಲಜಿ ಪುಸ್ತಕಗಳನ್ನೇ, ಶೈಲಿಯನ್ನೇ ರಿಪೀಟ್ ಮಾಡ್ತಾಯಿ. ಇಂಡಿಯಾ ಈಸ್ ಎ ಟೆರ್ರಿಬಲಿ ಇನ್ವೇಡೆಡ್, ಆಲ್ ದಟ್ ಶೈಲಿ ವಿ ಹ್ಯಾವ್ ಅಡಾಪ್ಟೆಡ್, ಇಟ್ ಲುಕ್ಸ್ ಸೋ ಡಿಸ್ಗಸ್ಟಿಂಗ್. ನೀವು ಪುಸ್ತಕಗಳನ್ನು ಓದ್ತಿರೋ ಅಲ್ಲವೋ, ಓದಿದ್ದಾಗ ನಿಮಗೆ ಏನು ಅನಿಸುತ್ತದೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಈ ಆಧುನಿಕ ಪುಸ್ತಕಗಳು, ಆಧುನಿಕದ ಓದುತ್ತಾ ಇರುವಾಗ ತುಂಬ ಇರಿಟೇಟ್ ಆಗ್ತದೆ ನನಗೆ. ಇರಿಟೇಟ್ ಅಂದರೆ ತುಂಬ ಅನೀಸಿ ಆಗುತ್ತದೆ ನನಗೆ. ಇದು ಏನು, ಎಲ್ಲಿಗೆ ಹೋಗ್ತಾ ಇದ್ದಾರೆ? ಇವರನ್ನು ಪಂಡಿತರೆಂದು ಕರೆಯುವುದು, ಅವರ ಪುಸ್ತಕರನ್ನು ನಾವು ಓದುವುದಾ? ನಮ್ಮ ಬುದ್ಧಿ ಹಾಳಾಗ್ತದೆ, ದುಸ್ಸಾಂಗತ್ಯ ಬರುತ್ತದೆ. ಇಫ್ ಯು ರೀಡ್ ದಿಸ್ ಇಂಡಾಲಜಿಸ್ಟು, ಇಂಡಾಲಜಿಸ್ಟು ಅನುಯಾಯಿಗಳಾದ ಮಿಷನರಿಗಳು, ಇಂಡಾಲಜಿಸ್ಟುಗಳು ಅವರ ಅನುಯಾಯಿಗಳಾದ ಇಂಡಿಯನ್ಸ್, ಅವರ ಅನುಯಾಯಿಗಳಾದ ಭಾರತೀಯರು, ಇವರ ಪುಸ್ತಕಗಳನ್ನು ಓದಿದ್ದರೆ ದುಸ್ಸಾಂಗತ್ಯ ಆಗಿ ನಮ್ಮ ಬುದ್ಧಿ ಸಂಸ್ಕಾರ ಕೆಟ್ಟು ಹೋಗುತ್ತದೆ. ಅದರಿಂದ ಓದಬೇಡಿ, ಸಾಧಕರಾಗಿದ್ದರೆ ಓದಬೇಡಿ. ಅನ್ಕಾನ್ಷಿಯಸ್ಲಿ ನಿಮಗೆ ಸ್ವಲ್ಪ ಬುದ್ಧಿ ಆದರೆ ಹಾಳಾಗೇ ಬಿಡುತ್ತದೆ, ಅನ್ಲೆಸ್ ಯು ಆರ್ ವೆರಿ ಕೇರ್ಫುಲ್. ಕಾನ್ಷಿಯಸ್ಲಿ ಪಕ್ಕ ಕೆಡುವವರೆಗೂ ನಿಮಗೆ ಅನ್ಕಾನ್ಷಿಯಸ್ಲಿ ನಿಮ್ಮಲ್ಲಿ ಅದು ಸಂಸ್ಕಾರ ಮಾಡೇ ಬಿಡ್ತದೆ ಸ್ವಲ್ಪ ಸ್ವಲ್ಪ. ಆದ್ದರಿಂದ ಶಾಸ್ತ್ರ ನಿಂದ ಮಾಡಿದ್ದು, ನಾನು ಪಂಡಿತರನ್ನು ನಿಂದ ಮಾಡಿದ್ದರೆ, ಯಾರೋ ಪಂಡಿತರನ್ನು ನಿಂದ ಮಾಡಿದ್ದಂದರೆ ಯಾರನ್ನು ಮಾಡಿದೆ? ನಮ್ಮ ಕಾರ್ಯಾಲಯ ಪಂಡಿತರನ್ನು, ಬೆಂಗಳೂರು ಪಂಡಿತರನ್ನು, ಆಂಧ್ರ ಪಂಡಿತರನ್ನು, ಏನು ಕಾಶಿ ಪಂಡಿತರನ್ನು, ಯಾವ ಪಂಡಿತರನ್ನು ಅಲ್ಲ, ನಮ್ಮನ್ನೇ ನಿಂದೆ ಮಾಡ್ತಾ ಇದ್ದೀವಿ ಅಲ್ಲವೇ. ಪಂಡಿತ ಅಂದರೆ ಅರ್ಥ ನಾವು ಪಂಡಿತರಾಗಬಾರದು ಎಂದರ್ಥ. ನಮ್ಮಲ್ಲಿ ಪೊಟೆನ್ಷಿಯಲ್ ಪಂಡಿತ ಇದ್ದರೆ, ಆಲ್ರೆಡಿ ಸ್ವಲ್ಪ ಪಂಡಿತ ಇದ್ದರೆ ಅವನನ್ನು ನಿಂದೆ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ನನ್ನಲ್ಲಿ ಇರುವಂಥ ಪಂಡಿತ ಅಂದರೆ ನಮ್ಮ ಬುದ್ಧಿ, ಸೋಷಲ್ ಆಸ್ಪೆಕ್ಟು, ಹಿಸ್ಟಾರಿಕಲ್ ಆಸ್ಪೆಕ್ಟು, ಬುಕ್ಕಿಶ್ ಕ್ರಿಟಿಕಲ್ ರಿಸರ್ಚ್ ಆಸ್ಪೆಕ್ಟು, ಆ ಆಸ್ಪೆಕ್ಟು ಹೋಗುವುದು ಸಾಧಕನ ದೃಷ್ಟಿ ಅಲ್ಲ. ನಮ್ಮ ಸಮಾಜ ಮೊದಲಿನಿಂದ ಸಾಧಕರಿಗೋಸ್ಕರನೇ ಅಡ್ರೆಸ್ ಮಾಡ್ತಾ ಇದೆ, ಶಿಷ್ಯರಿಗೆ, ಸಾಧಕರಿಗೆ, ಜಿಜ್ಞಾಸುಗಳಿಗೆ, ಭಕ್ತರನ್ನೇ ಅಡ್ರೆಸ್ ಮಾಡ್ತಾರೆ. ನಮ್ಮ ಗುರುಗಳು ಆಲ್ವೇಸ್ ಅಡ್ರೆಸ್ ಸಾಧಕ, ಶಿಷ್ಯಾಸ್, ಭಕ್ತಾಸ್. ಅದರಿಂದ ನಿಂದ ಇಸ್ ಆಲ್ವೇಸ್ ಇನ್ ದಿಸ್ ವ್ಯೂ ಫ್ರಮ್ ದಿಸ್ ಸ್ಟ್ಯಾಂಡ್ ಪಾಯಿಂಟ್. ಓಕೆ, ಓಹ್ ಕತ್ತಲೆ ಆಗ್ತದೆ, ನನಗೆ ಕಂಡೇ ಬರಲ್ಲ. ಓಕೆ, ಜಾಗೃತ್ ಪ್ರಪಂಚಸ್ಯ ಜಾಗೃತ ಅವಸ್ಥಾಯಾಮೇವ ಲಬ್ಧ ಪ್ರತೀತಿತ್ವಂ ತತ್ ಸಾಕ್ಷಿ ಚೈತನ್ಯ ವ್ಯತಿರೇಕೇಣ ಅಭಾವಶ್ಚ. ಅಂದರೆ ತನ್ನಲ್ಲಿ ಒಂದು ಅವಸ್ಥೆ ಎಂದಂತೆ ತೋರುವಾಗಲೇ ಇದೆ ಇದೆ, ಆ ತೋರುವುದು ಪ್ರಮಾತೃತ್ವ ಬಿಟ್ಟಾಗ. ಸಾಕ್ಷಿ ಚೈತನ್ಯ ಅಂದರೆ ಅದೇ ಮುಂದೆ ಹೇಳ್ತಾರೆ, ತತ್ ಸಾಕ್ಷಿ ಚೈತನ್ಯ ವ್ಯತಿರೇಕೇಣ ಅಭಾವ. ಆ ಒಟ್ಟು ಅವಸ್ಥಾ ಸಾಕ್ಷಿ ಚೈತನ್ಯಕ್ಕಿಂತ ಬಿಡಿಯಲ್ಲ.
ಅಂದರೆ ಪ್ರಮಾತೃವಾಗಿ ಇಟ್ಟುಕೊಂಡುವುದು ಎಲ್ಲಿ? ಒಟ್ಟವಸ್ಥೆಯಲ್ಲಿ ತೋರ್ತಾ ಇದೆ, ಅರಿವಿನಲ್ಲಿ. ಆದರೆ ಪ್ರಮಾತೃತ್ವ ಬಿಟ್ಟು, ಪ್ರಮಾತೃತ್ವ ಬಿಟ್ಟು ಅಂದರೆ ಏನು? ಅರಿವನ್ನು ಇಂದ್ರಿಯ ಮನಸ್ಸುಗಳ ಅಧ್ಯಾರೋಪದಿಂದ ನೋಡಲ್ಲ. ಇಂದ್ರಿಯ ಮನಸ್ಸುಗಳು ಕೇವಲ ಅಧ್ಯಾರೋಪವೇ, ಕೇವಲ ಅನಿಸಿಕೆಯೇ. ಆ ಇಂದ್ರಿಯ ಮನಸ್ಸುಗಳು ಅರಿವಿಗಿಲ್ಲ. ಅರಿವನ್ನು ಅರಿವಿನ ದೃಷ್ಟಿಯ ನೋಡಿದ್ದರೆ ಪ್ರಮಾತೃತ್ವವಿಲ್ಲ, ಇಂದ್ರಿಯ ಮನಸ್ಸುಗಳಿಲ್ಲ, ಅವಸ್ಥ ಇಲ್ಲ. ಅವಸ್ಥ ಎಲ್ಲಿಯೂ ಇಲ್ಲ. ಏಕೆ? ಅವಸ್ಥ ಕಲ್ಪಿಸ್ಕೊಂಡರೆ ತೋರುತ್ತದೆ. ಕಲ್ಪನೆ ಇಲ್ಲದಿರುವಾಗ ಅವಸ್ಥೆ ಎಲ್ಲಿದೆ ಯಾರಾದರೂ ಹೇಳ್ಬೋದ? ಕಲ್ಪಿಸ್ಕೊಂಡರೆ ಆ ಕಲ್ಪನೆಯಲ್ಲೇ ಅವಸ್ಥಾ ಕಲ್ಪನಾ, ಅವಸ್ಥಾ ಕಲ್ಪನಾ, ಅವಸ್ಥಾ ಕಲ್ಪನೆಯಲ್ಲೇ ಪ್ರಪಂಚ ಕಲ್ಪನಾ. ಅಂದರೆ ಪ್ರಪಂಚ ಅವಸ್ಥಾ ಒಟ್ಟು ಕಲ್ಪನಾ. ಕಲ್ಪನೆಯಲ್ಲೇ ಇರುವಾಗಲೇ ಕಲ್ಪನೆ ತೋರ್ತದೆ. ಕಲ್ಪನೆ ಇಲ್ಲದ ಸಾಕ್ಷಿಗೆ ಪ್ರಪಂಚವಿಲ್ಲ. ಇಷ್ಟೇ, ಸ್ಟ್ರೇಟ್ ಅನುಭವಾನುಸಾರವಾಗಿ ನೋಡಿ ಹೇಳಿದ ವಾಕ್ಯ ನೇರಾಗಿ ಅನುಭವವನ್ನೇ ಹೇಳ್ತಾ ಇದೆ ಅಷ್ಟೇ. ಆದ್ದರಿಂದ ತತ್ ಸಾಕ್ಷಿ ಚೈತನ್ಯ ವ್ಯತಿರೇಕೇಣ ಅಭಾವಶ್ಚ. ಇನ್ನೊಂದು ಪಾಠ ಹುಡುಗ ಬರ್ತಾನೆ, ಸ್ವಲ್ಪ ಡಿಸ್ಟರ್ಬ್ ಇದೆ ಇವತ್ತು, ಲಾಸ್ಟ್ ಹೇಳಿ ಅವರಿಗೆ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ನಾಳಿನಿಂದ ನಮ್ಮದು ರೆಗ್ಯುಲರ್ಲಿ ಮಾಡಬಹುದು. ಈಗ ಕರೆಂಟ್ ಬಂತು, ಮುಗಿಯುವ ಸಮಯಕ್ಕೆ ಕರೆಂಟ್ ಬಂತು. ಆಯ್ತು, ಇವತ್ತು ಸ್ವಲ್ಪ ವೆರಿ ಬ್ರೀಫ್ ಪ್ರವಚನ ಸಾಕು. ಬಟ್ ನಾಳಿನಿಂದ ಐ ವಾಂಟ್ ಟು ಡೂ ವೆರಿ ರೆಗ್ಯುಲರ್ಲಿ ಆ್ಯಂಡ್ ಸೀರಿಯಸ್ಲಿ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಈಗ ಇದರ ಜೊತೆಗೆ ಆಡಿಯೋನು ರೆಕಾರ್ಡ್ ಮಾಡಿದ್ದೀನಿ, ಮರಿ ವಿಡಿಯೋ ಹೇಗೆ ಬಂತ ನೋಡ್ತೀನಿ. ಆ ವಿಡಿಯೋದಲ್ಲಿ ಸೌಂಡ್ ಚೆನ್ನಾಗಿ ಬಂದರೆ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಅದು ಮಾಡಲಿಲ್ಲ ಆಗಲಿಲ್ಲ ಅಂದರೆ ಈಗ ಆ ವಿಡಿಯೋ ಪಕ್ಕಕ್ಕಿಟ್ಟು ಈಗ ಈ ಆಡಿಯೋವನ್ನೇ ಹಾಕುವುದಾ ಎಂದು ನೋಡ್ತೀನಿ. ಯಾಕಂದರೆ ಈಚ್ ಟೈಮ್ ಆಡಿಯೋ ತೊಂದರೆ ಕೊಡ್ತಾ ಇದೆ. ಸೊ ಅದು ನೋಡ್ತೀನಿ, ಟೆಸ್ಟ್ ಮಾಡಿ ನೋಡ್ತೀನಿ. ಇಲ್ಲದಿದ್ದರೆ ಈ ಆಡಿಯೋನನ್ನೇ ಹಾಕೋಣ, ಇದು ಸಪ್ರೇಟ್ ರೆಕಾರ್ಡ್ ಮಾಡ್ತಾ ಇದ್ದೆ. ಓಂ ಶಾಂತಿ ಶಾಂತಿ ಶಾಂತಿ.